ವಿದ್ಯಾರ್ಥಿಗಳಲ್ಲಿ ಮೌಲ್ಯಗಳನ್ನು ಬೆಳೆಸುವಲ್ಲಿ ಹೆಸರುವಾಸಿಯಾದ ಶ್ರೀ ಗುಜರಾತಿ ಆಂಗ್ಲ ಮಾಧ್ಯಮ ಶಾಲೆಯವರು ಈ ವರ್ಷವೂ ದೀಪಾವಳಿ ಹಬ್ಬವನ್ನು ದೇರಳಕಟ್ಟೆಯ ಸೇವಾಶ್ರಮದಲ್ಲಿ ಸಂಭ್ರಮದಿಂದ ಆಚರಿಸಿದರು. ಹಬ್ಬದ ಊಟವನ್ನು ನೀಡುವುದರ ಮೂಲಕ ಪ್ರಾರಂಭವಾದ ಆಚರಣೆಯಲ್ಲಿ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಅಶ್ವಿನಿ ಶಣೈ, ಅಧ್ಯಾಪಕ ವೃಂದ, ಹೆತ್ತವರು, ವಿದ್ಯಾರ್ಥಿಗಳು ಸುಮಾರು 40 ಮಂದಿ ಆಶ್ರಮವಾಸಿಗಳನ್ನು ಸೇರಿಕೊಂಡರು. ಎಲ್ಲಾ ಹಿರಿಯರಿಗೆ ಸೀರೆ ನೀಡುವುದು ಮಾತ್ರವಲ್ಲದೆ ಅದನ್ನು ತೊಡಿಸಿ ಅವರೊಂದಿಗೆ ಸಂಭ್ರಮಿಸಿದರು. ತದನಂತರ ಹಬ್ಬದ ಹೋಳಿಗೆಯೊಂದಿಗೆ ಫಲಹಾರವನ್ನು ನೀಡಲಾಯಿತು. ವಿದ್ಯಾರ್ಥಿಗಳ ಸಹಾಯದೊಂದಿಗೆ ಎಲ್ಲಾ ಹಿರಿಯರು ಹಲವು ಸ್ಪರ್ಧೆಗಳಲ್ಲಿ ಉತ್ಸಾಹದಿಂದ ಪಾಲ್ಗೊಂಡರು. ನೃತ್ಯ ಕಾರ್ಯಕ್ರಮ, ಸ್ಪರ್ಧಾ ವಿಜೇತರಿಗೆ ಬಹುಮಾನವನ್ನು ಅಧ್ಯಾಪಕರು ನೀಡಿದರು. ಹಣತೆ, ಗುಡುದೀಪ ಹಾಗೂ ರಂಗೋಲಿಯನ್ನು ಬಿಡಿಸುವುದರ ಮೂಲಕ ಆಶ್ರಮವನ್ನು ಹಬ್ಬಕ್ಕಾಗಿ ಸಜ್ಜುಗೊಳಿಸಲಾಗಿತ್ತು. ಈ ಸಂದರ್ಭದಲ್ಲಿ ಆಶ್ರಮದ ಟ್ರಸ್ಟಿ ಲಯನ್ ಗೀತಾ ಶೆಟ್ಟಿಯವರು ಮಾತನಾಡಿ, ದೀಪಾವಳಿ ಆಚರಣೆ ವಿದ್ಯಾರ್ಥಿಗಳಲ್ಲಿ ಸಮಾಜದ ಬಗ್ಗೆ ಕಳಕಳಿ ಮೂಡಿಸುತ್ತಿರುವುದು ಪರಿಣಾಮಕಾರಿ ಎಂದರು. ಇಂದಿನ ದಿನಗಳಲ್ಲಿ ಇದು ಅತ್ಯವಶ್ಯಕ. ಈ ನಿಟ್ಟಿನಲ್ಲಿ ಶ್ರೀ ಗುಜರಾತಿ ಶಾಲೆಯ ಮುಖ್ಯೋಪಾಧ್ಯಾಯರು, ಅಧ್ಯಾಪಕ ವೃಂದ, ಹೆತ್ತವರು ವಿದ್ಯಾರ್ಥಿಗಳನ್ನು ಶ್ಲಾಘಿಸಿದರು. ಐ ಥ್ಯಾಂಕ್ ಈಚ್ ಒನ್ ಆಫ್ ಯು ಹೂ ಹ್ಯಾವ್ ಮೇಡ್ ಯುವರ್ ಡೇ ಟುಡೇ ಸ್ಪೆಷಲ್ ಟು ಆಲ್ ದಿ ಗ್ರಾನೀಸ್. ಸ್ಪೆಷಲಿ ಐ ಥ್ಯಾಂಕ್ ದ ಗುಜರಾತಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಪ್ರಿನ್ಸಿಪಲ್ ಆ್ಯಂಡ್ ಸ್ಟಾಫ್, ಬಿಕಾಸ್ ದೇ ನೋ ಯು ಹ್ಯಾವ್ ಸ್ಟಾರ್ಟಿಂಗ್ ಅ ವೆರಿ ಗುಡ್ ಥಿಂಗ್ ಇನ್ ವೆರಿ ಗುಡ್ ಥಿಂಗ್ ದಟ್ ಬೈ ನಾಟ್ ಸೆಲೆಬ್ರೇಟಿಂಗ್ ದ ಕಿಡ್ಸ್ ಬರ್ತ್ ಇನ್ ದ ಸ್ಕೂಲ್ ಆ್ಯಂಡ್ ಯು ಆಲ್ ಟೇಕ್ ಸಮಥಿಂಗ್ ಆ್ಯಂಡ್ ಟುಡೇ behalf of everybody, you all have come and celebrated the birthday here. I would like to thank the students, their parents and all the children for getting a smile on the granny's face. Thank you so much for being there. Thank you once again. Thank you. ವಿದ್ಯಾರ್ಥಿಗಳು ಹಾಡು ಹಾಗೂ ನೃತ್ಯದ ಮೂಲಕ ಆಶ್ರಮವಾಸಿಗಳನ್ನು ರಂಜಿಸಿದರು. ಕೊನೆಯಲ್ಲಿ ಪಟಾಕಿ ಸಿಡಿಸುವುದರೊಂದಿಗೆ ದೀಪಾವಳಿ ಸಂಭ್ರಮವನ್ನು ಆಚರಿಸಿದರು. ವಿದ್ಯಾರ್ಥಿಗಳ ಹುಟ್ಟುಹಬ್ಬದ ದೇಣಿಗೆಯಿಂದ ನಡೆಸಲಾದ ಈ ಸಮಾರಂಭದಲ್ಲಿ ಮುಖ್ಯೋಪಾಧ್ಯಾಯಿನಿ ಅಶ್ವಿನಿ ಶಣೆಯವರು ಕೇಕ್ ಕತ್ತರಿಸಿ ಎಲ್ಲರಿಗೂ ವಿತರಿಸಿದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.